ಪ್ರಪಂಚದ ಎಲ್ಲ ಜ್ಞಾನಿಗಳಿಗಿಲ್ಲೇ ಸಾಮಾನ್ಯರು ಕೂಡ ಗೊತ್ತಿರೋದನ್ನ ಶಿಶುಪಾಲ ವಿರೋಧಿಸ್ತಾ ಇದ್ದಾನೆ. ಅದಕ್ಕೆ ಭೀಷ್ಮರ ಆಕ್ಷೇಪಣೆ ಇದೆ. ಅವ್ರು ಹೇಳ್ತಾರೆ, ಈ ತನ್ನ ಅಚ್ಯುತನಲ್ಲ ಎನಿಸಿ ವಿಪರೀತ ಮಿಥ್ಯಾ ಜ್ಞಾನವನ್ನು ತೋರಿದನೆ. ಅಲ್ಲಪ್ಪ, ಪ್ರಪಂಚನೇ ಹೇಳ್ತಾ ಇದೆ ಕಪ್ಪು ಕಪ್ಪು ಅಂತ ಇದೆ, ನೀನು ಬಿಳುಪು ಅಂತ ಹೇಳ್ತಾ ಇದೆ, ಬಣ್ಣ ಎಲ್ಲರಿಗೂ ಗೊತ್ತಾಗುತ್ತೆ. ಇವನ್ ಮಾತ್ರ ವಕ್ರ ವಂಕರವಾಣಿಕೆ ಎಂದ ಬುದ್ಧನು ಅಂತ ಮಾತಿದೆ. ಅಂದ್ರೆ ಚೇಷ್ಟೆ ವಕ್ರದ ಮೇಲೆ ಬೇಕಾದ ಚೇಷ್ಟೆಗಳು ಕಾಣುತ್ತಲ್ಲ, ಹಾಗಿದೆ ಮಿಥ್ಯಾ ಜ್ಞಾನ ತೋರಿದಡೆ ಈತನಲ್ಲಿ ತಪ್ಪೇನು, ಕೃಷ್ಣನ್ ತಪ್ಪಿದ್ಯಾ? ಕೃಷ್ಣನ್ ದೇವರು ತಪ್ಪಿಲ್ಲ ಇದರಲ್ಲಿ. ನಿಜ ಪರಮಾತ್ಮ ನೆನೆಸಿದರೆ ಅವನು ನಿಜವಾದ ಪರಮಾತ್ಮ, ಅವನು ದೈವ ಅಧಿದೈವ, ನಮಗೆಲ್ಲ ಗೊತ್ತಿದೆ ಅದು. ಆದ್ರೆ ಅದನ್ನ ಹೇಳೋದಕ್ಕೆ ತಪ್ಪು ಮಾಡೋರು ಏನ್ ಮಾಡ್ತಾರೆ ಅನ್ನೋದಕ್ಕೆ ಇವನು ಲೋಕದ ಒಂದು ಉದಾಹರಣೆ. ಕನಸು ನಮಗೆ ಲೋಕದಲ್ಲಿ ಈ ಜಾಗರ ಸ್ಥಿತಿ ಅಂತ ಒಂದಿದೆ, ಎಚ್ಚೆತ್ತ ಸ್ಥಿತಿ ಒಂದಿದೆ, ಹಾಗೆಯೇ ತುಂಬಾ ಆಳವಾದ ನಿದ್ದೆ ಸುಷುಪ್ತಿ ಅಂತ ಕರಿತೀವಿ. ಈ ಸುಷುಪ್ತಿ ಒಂದಿದೆ, ಇದರ ಮಧ್ಯೆ ಒಂದು ಸ್ವಪ್ನ ಲೋಕ ಇದೆ. ಕನಸು ಬೀಳದೆ ಇರೋ ವ್ಯಕ್ತಿಗಳೇ ಇಲ್ಲ. ಈ ಕನಸಿನಲ್ಲಿ ಏನಾಗುತ್ತೆ ಅಂದ್ರೆ ಅದು ನಿದ್ದೆಯ ಸ್ಥಿತಿ ಮತ್ತೆ ಎಚ್ಚರದ ಸ್ಥಿತಿ ಇವೆರಡರ ಮಧ್ಯದ ಯಾವುದೋ ಸ್ಥಿತಿ ಅಂತ ಕಾಣುತ್ತೆ. ಇದನ್ನ ಸ್ವಲ್ಪ ವಿವರಣೆ ಮಾಡೋದು ಕಷ್ಟ. ಇವನು ಹೇಳ್ತಾನೆ, ಭೀತನೊಬ್ಬನು ಕನಸಿನಲ್ಲಿ ತನ್ನ ತಲೆಯ ತಾನರಿದು ಹಿಡಿದ ಏತರಿಂದಲೇ ಕಂಡೆನೆ. ಈ ಬಹಳ ಪ್ರಶ್ನೆ ಯಾವಾಗ ಕೂಡ ಏನಂತ ಅಂದ್ರೆ ಆ ಉತ್ತರದಲ್ಲೇನೆ ಸ್ವಲ್ಪ ಗೊಂದಲ ಇದೆ. ಒಬ್ಬ ಅವನು ಹೆದರ್ಕೊಂಡಿದ್ದಾನೆ, ಹಾಗೆಲ್ಲ ಹೆದರ್ತಾನೆ. ಅದ್ರದ್ದು ಏನಾಗುತ್ತೆ, ರಾತ್ರಿ ಹೊತ್ತು ಕನಸು ಬೀಳ್ತಾರೆ. ಕನಸು ಬೀಳೋದು ಯಾವಾಗಲೂ ಕೂಡ ನಮ್ಮ ಮನಸ್ಸು ಹಗಲಿನಲ್ಲಿ ಚಟುವಟಿಕೆಯಿಂದ ಇರುವಾಗ ಹೇಗೆ ಓಡಾಡ್ತಾ ಇರುತ್ತೆ ಅದೇ ದಿಕ್ಕಿನಲ್ಲಿ ಮುಂದುವರೆಯುವಂತಹ ಒಂದು. ಎಷ್ಟೋ ಜನ ಅದ್ಭುತವಾದ ಲೆಕ್ಕಗಳನ್ನ ಮ್ಯಾಥಮೆಟಿಷಿಯನ್ಸ್ ಎಚ್ಚರವಾಗಿದ್ದಾಗ ಮಾಡೋಕ್ಕಾಗದೆ ಆಗದೆ ತಲೆ ಕಟ್ಕೊಂಡು ನಿಜ ಮಾಡಿಬಿಟ್ಟಿರ್ತಾರೆ. ಯಾಕಂದ್ರೆ ಮನಸ್ಸು ಮುಂದುವರಿಸ್ತಾ ಇರುತ್ತೆ. ಕನಸು ಅಷ್ಟೇನೆ. ಒಬ್ಬ ಹೆದರ್ಕೊಂಡಿದ್ದಾನೆ, ಅವತ್ತು ರಾತ್ರಿ ಅವನಿಗೆ ಕನಸು ಬಿದ್ದಿದೆ. ಏನಕ್ಕೆ ಕನಸು ಬಿದ್ದಿದೆ ಅಂದ್ರೆ ತನ್ನ ತಲೆಯನ್ನು ತಾನೇ ಕತ್ತರಿಸ್ಕೊಂಡು ಹಿಡ್ಕೊಂಡು ಕೂತಿದ್ದಾನೆ. ಇದು ಸ್ವಲ್ಪ ಯೋಚನೆ ಮಾಡಿ, ತನ್ನ ತಲೆಯನ್ನ ತಾನೇ ಕತ್ತರಿಸಿಕೊಂಡು ಕುಳಿತಿದ್ದಾನೆ ಅನ್ನೋ ಸ್ಥಿತಿ ಬಂದ್ರೆ ಏತರಿಂದಲೇ ಕಂಡನೆ. ಹಾಗಾದ್ರೆ ಅವನ್ ಹೇಗೆ ಗೊತ್ತಾಯ್ತು ಅವನ್ ತಲೆಯನ್ನು ಕತ್ತರಿಸ್ಕೊಂಡಿದ್ದಾನೆ ಅವ್ನು ಕತ್ತೋಗಿದ್ದಾನೆ ಅಂತಂದ್ರೆ ಅವನ್ ಹೇಗೆ ಗೊತ್ತಾಯ್ತು ಅಂದ್ರೆ ಇದೊಂದು ಫ್ಯಾಲಸ್ ಅಂತ ಕರೀತಾರೆ, ಇದೊಂದು ದೋಷ ಆಗೋದಿಲ್ವೇ? ಇನ್ ಯೋಚನೆ ಮಾಡಿ, ಸ್ವಪ್ನ ಸಾಧ್ಯ ಇದೆ, ನಾವೇ ನಮ್ಮನ್ನ ಕೊಂದ್ಕೊಳಕ್ ಸಾಧ್ಯ ಇದೆ, ಕೊಂದ್ಕೊಂಡಿದ್ದನ್ನ ನಾವು ಹೇಳಕ್ಕೂ ಸಾಧ್ಯ ಇದೆ, ಇದು ಸ್ವಪ್ನ ಜಗತ್ತು. ಹಾಗೆ ಅವನು ಯಾವುದೋ ಜಗತ್ತಲ್ಲಿ ಶಿಶುಕಾಲ, ಅದನ್ನು ಬಿಟ್ಟು ಬಿಡಬೇಕು, ವಾಸ್ತವ ಜಗತ್ತಿಗೆ ಬರಬೇಕು.